ವಿಜಯಪುರದಲ್ಲಿ ಸಿಎಂ ಬೊಮ್ಮಾಯಿ ಭಾಗಿಯಾಗಿದ್ದಾರೆ. ಏತ ನೀರಾವರಿ ಯೋಜನೆಗೆ ಶಂಕುಸ್ಥಾಪನೆಯನ್ನು ಮಾಡಿ ಸಿಎಂ ಬೊಮ್ಮಾಯಿ ಮಾತನಾಡ್ತಾ ಇದ್ದಾರೆ, ನೋಡೋಣ. ರೇವಣ ಸಿದ್ದೇಶ್ವರ ಏತ ನೀರಾವರಿ ಯೋಜನೆ ಇವತ್ತು ಅಡಿಗಲ್ಲು ಸಮಾರಂಭವನ್ನು ಮಾಡಿ ಈ ಭಾಗದ ರೈತರಿಗೆ ಸುಮಾರು 70,000 ಎಕರೆ ನಾಗ್ಟಾನ್ ಮತ್ತು ಇಂಡಿಯಾ ತಾಲೂಕಿನ ರೈತರಿಗೆ ಒಂದು ವಿಶ್ವಾಸವನ್ನು ಕೊಡುವಂತಹ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ಇದಕ್ಕೆ ಕಾರಣೀಭೂತರಾದಂಥ ನನ್ನ ಆತ್ಮೀಯರು, ಹಿರಿಯರು, ಜಲಸಂಪನ್ಮೂಲ ಸಚಿವರಾದಂಥ ಸನ್ಮಾನ್ಯ ಶ್ರೀ ಗೋವಿಂದಣ್ಣ ಕಾರಜೋಳ ಅವರೇ, ಸಚಿವ ಸಂಪುಟದ ಸಹೋದರಂತ ಮುರುಗೇಶ್ ನಿರಾಣಿಯವರೇ, ಸಂಸತ್ ಸದಸ್ಯರಾದಂಥ ರಮೇಶ್ ಜಿಗಜಿಣಗಿಯವರೇ, ಅಧ್ಯಕ್ಷತೆ ವಹಿಸಿರುವಂಥ ಆತ್ಮೀಯರಾದಂಥ ಯಶವಂತರಾವ್ ಪಾಟೀಲ್ರೇ ಮತ್ತು ಬಿಜಾಪುರನ ಶಾಸಕರು, ಹಿಂದಿನ ಕೇಂದ್ರ ಸಚಿವರು ಆತ್ಮೀಯರಾದಂಥ ಬಸನಗೌಡ ಪಾಟೀಲ್ ಯತ್ನಾಳವರೇ, ಶ್ರೀ ಸೋಮನಗೌಡ ಪಾಟೀಲ್ರೇ, ದಯಾಸಾಗರ್ ಪಾಟೀಲ್ರೇ, ಎಂ ಎಸ್ ರುದ್ರಗೌಡ್ರೆ, ಅಪ್ಪು ಪಟ್ಟಣಶೆಟ್ಟಿಯವರೇ, ಚಂದ್ರಶೇಖರ್ ಕೌಟಗಿಯವರೇ ಹಾಗೂ ತೇಲಿಯವರೇ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಅಧಿಕಾರಿ ಬಂಧುಗಳೇ, ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ರೈತ ಅಣ್ಣ ತಮ್ಮಂದರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರು, ನಾವು ಈ ಸಭೆಗಿಂತ ಮುಂಚೆ ಬಬ್ಲೇಶ್ವರ ತಾಲೂಕಿನಲ್ಲಿ ಕೃಷ್ಣಾ ಮೇಲ್ದಂಡೆ ಮೂರನೇ ಹಂತದ ರೈತರಿಗೆ ಅವರು ಕೊಟ್ಟಿರುವಂತಹ ಜಮೀನು ಮತ್ತು ಮನೆಗಳಿಗೆ ಪರಿಹಾರವನ್ನು ವಿತರಣೆ ಮಾಡುವಂತಹ ಕೆಲಸವನ್ನು ನಾವು ಪ್ರಾರಂಭ ಮಾಡಿ ಬಂದಿದ್ದೇವೆ. ಇಲ್ಲಿ ರೇವಣ ಸಿದ್ದೇಶ್ವರ ಏತ ನೀರಾವರಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇವು ಎರಡೂ ಕೂಡ ನೆನಪಿಟ್ಟುಕೊಳ್ಳಿ, ಬರುವಂತಹ ದಿನಗಳಲ್ಲಿ ಬಿಜಾಪುರ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು, ನೀರಾವರಿಯಿಂದ ರೈತರು ಬೆಳೆಯುವಂಥ ಎಲ್ಲ ಬೆಳೆಗಳಿಗೆ ದೊಡ್ಡ ಪುಷ್ಟಿಯನ್ನು ಕೊಡುವಂಥ ಇವು ಎರಡೂ ಘಟನೆಗಳು ಬರುವಂಥ ದಿನಗಳಲ್ಲಿ ಆಗ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಆ ಪರಿಹಾರ ಕೊಡುವಂಥ ಕೆಲಸ ಪ್ರಾರಂಭ ಆಗಿದ್ದರಿಂದ 519 ರಿಂದ 524 ಏರಿಸಬೇಕು ಆಲಮಟ್ಟಿಯ ನೀರು, ಅದು ಕೆಲವೇ ದಿನಗಳಲ್ಲಿ ಆದೇಶ ಹೊರಡ್ತದೆ. ಆ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಎಲ್ಲ ಪರಿಹಾರವನ್ನ ಕೊಟ್ಟು R&R ಸೆಂಟರ್ಗಳಿಗೆ ಜಮೀನನ್ನು ತೆಗೆದುಕೊಂಡು ಪ್ರಾರಂಭ ಮಾಡಿದರೆ ಸಮಯ ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ಸಮಯಕ್ಕೆ ಸರಿಯಾಗಿ ಆ 80 TMC ನೀರು ಅಂತ ನಾವು ಕೇಳ್ತಾ ಇದ್ದೀರಿ, ಅದನ್ನು ಕೊಡಕ್ಕೆ ಸಾಧ್ಯ ಇದೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಮೊದಲು ಈ ಥರದ ಕಾನೂನುಗಳು ಇರಲಿಲ್ಲ. ನಾವು ರಾಜ್ಯದ ಎಲ್ಲ ಯೋಜನೆಗಳನ್ನು 60ರ ದಶಕದಿಂದ ಮಾಡಿಕೊಂಡು ಬಂದಿದ್ದೇವೆ. ಅಲ್ಲಿ ಮುಳುಗಡೆ ಆಗುವವರನ್ನ ಶಿಫ್ಟ್ ಮಾಡಿ ಡ್ಯಾಮನ್ನು ಕಟ್ಟಿ ಆಮೇಲೆ ಪರಿಹಾರವನ್ನು ಕೊಟ್ಟಿರುವಂಥ ಉದಾಹರಣೆ ಬೇಕಾದಷ್ಟಿದ್ದಾವೆ ಗೌಡ್ರ. ಆದರೆ 2013 ಒಂದು ಕಾನೂನು ತಂದ್ರಿ ಕೇಂದ್ರದಲ್ಲಿ, ಅದರಲ್ಲಿ ಈ ಥರ ಡ್ಯಾಮ್ ಕಟ್ಟುವಾಗ ಸಂಪೂರ್ಣವಾಗಿ R&R ಕೆಲಸ ಮಾಡಿ 6 ತಿಂಗಳ ನಂತರ ನೀವು ನೀರಾವರಿಯನ್ನು ಪ್ರಾರಂಭ ಮಾಡಬೇಕನ್ನುವಂಥ. ಹೀಗಾಗಿ ಇದು ಬಹಳ ಒಂದು ದೊಡ್ಡ ಸವಾಲಿದೆ. ಎಷ್ಟು ದೊಡ್ಡ ಸವಾಲಿದೆ ಅಷ್ಟೇ ನಮ್ಮ ಛಲವೂ ಕೂಡ ಅಷ್ಟೇ ದೊಡ್ಡದಿದೆ. ಮಾಡೇ ತೀರ್ತೀವಿ ಅನ್ನುವಂಥ ಛಲ ಇದೆ ನಮ್ಮ. ಸವಾಲುಗಳಿಗೆ ಎಂದೂ ಹಿಂತಿರುಗಿ ನೋಡಿಲ್ಲ ನಾನು.
ಜನರ ವಿಷಯ ಇದ್ದಾಗ, ಜನಾಂಗದ ವಿಷಯ ಇದ್ದಾಗ, ರಾಜ್ಯದ ವಿಷಯ ಇದ್ದಾಗ ಆ ಸವಾಲನ್ನು ಎದುರಿಸಿ ಪರಿಹಾರವನ್ನು ಕೊಡುವಂಥ ಕೆಲಸವನ್ನ ಇವತ್ತು ನಾನು ಮಾಡಿದ್ದೇನೆ. ಅದೇ ರೀತಿ ಅಪ್ಪರ್ ಕೃಷ್ಣ ಸ್ಟೇಜ್ ತ್ರೀಗೆ, ತಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ಲ, ಸ್ಟೇಜ್ ತ್ರೀ ಕೆಲಸವನ್ನ ಪ್ರಾರಂಭ ಮಾಡಿದ್ದು ಬಸವರಾಜ ಬೊಮ್ಮಾಯಿ. ನನ್ನ ಹೇಳ್ಕೊಳ್ಳೋದಿಲ್ಲ ಸಾಮಾನ್ಯವಾಗಿ ನನ್ನ ಹೆಸರನ್ನು, ಆದರೆ ಹೇಳ್ಕೊಳ್ಳೋ ಪ್ರಸಂಗ ಬಂದಿದೆ. ಯಾಕಂದರೆ ನಾನು ನೀರಾವರಿ ಸಚಿವ ಆದಮೇಲೆ ಸ್ಟೇಜ್ ತ್ರೀ ಕೆಲಸ ಮಾಡೋಣಪ್ಪ ಅಂದೆ ನಾನು ಅಧಿಕಾರಿಗಳಿಗೆ. ಮಾಡಕ್ಕೆ ಬರೋದಿಲ್ಲರಿ ಸಾಹೇಬ್ರೆ ಅಂದರು. ಯಾಕ್ರಿ ಅಂದೆ. ಅದು ಸ್ಕೀಮ್ ಬಿ ರೀ ಅಂದರು. ಸ್ಕೀಮ್ ಬಿ ಅಂದ್ರೆ ಏನು ಅಂತ, ಅದಿನ್ನ ಟ್ರಿಬ್ಯುನಲ್ನಾಗ ಆಯ್ತು ರೀ. ನಾನು ಕೇಳಿದೆ ಎಲ್ಲರ ಕಾನೂನಲ್ಲಿ ಸ್ಕೀಮ್ ಎ ಸ್ಕೀಮ್ ಬಿ ಇದೆಯೇನು, ನೀರಾವರಿ ಯೋಜನೆ ನೀರಾವರಿ ಯೋಜನೆ. ಇಲ್ಲರಿ ಅದು ಮಾಡಕ್ಕೆ ಬರೋದಿಲ್ಲ, ನಮ್ಮ ಅಡ್ವೈಸರ್ಸ್ ಹೇಳಿದ್ದಾರೆ. ಆ ಮಾತನ್ನ ಹಿಂದಿನ ಸರ್ಕಾರಗಳು 20 ವರ್ಷದಿಂದ ಕೇಳ್ಕೊಂಡು ಬಂದಿದ್ದು. ಸ್ಕೀಮೆ ನಾವು ಕೇಳ್ತಿದ್ವಿ, ಸ್ಕೀಮ್ ಬಿ ಮುಟ್ಟಂಗಿಲ್ಲ, ಸ್ಕೀಮ್ ಇದೆ ಮಾಡಲ್ಲ, ಆ ತೀರ್ಮಾನ ಆದಮೇಲೆ ಮಾಡೋದು. ಹಲವಾರು ನೀರಾವರಿ ಸಚಿವರ ಸ್ಟೇಟ್ಮೆಂಟ್ನಲ್ಲಿ ನಾನು ನೋಡಿದ್ದೀನಿ. ನಾನು ಕೇಳಿದೆ ಆಂಧ್ರದಾಗ ಸ್ಕೀಮ್ ಎ ಆ್ಯಂಡ್ ಸ್ಕೀಮ್ ಬಿ ಐತೇನು ಅಂತ ಕೇಳಿದೆ, ಇಲ್ಲ ಅಂದು. ಮಹಾರಾಷ್ಟ್ರದಾಗ ಐತೇನು ಅಂದ್ರೆ ಇಲ್ಲ ಅಂದು. ಮತ್ತೆ ಅಲ್ಲಿ ಇಲ್ಲದ ಇಲ್ಲೇ ತಂದಿರಿ ನಮ್ಗೆ ಅಂತ. ಅಷ್ಟಕ್ಕೆ ಸುಮ್ಮನೆ ಬಿಡಲಿಲ್ಲರಿ. ಚಿಮ್ಮಲ್ಗಿ ಏತ್ ನೀರಾವರಿಗೆ ಆಡಳಿತಾತ್ಮಕ ಮಂಜೂರಿ ಕೊಟ್ಟು ಟೆಂಡರ್ ಮಾಡಿ ಮೊದಲೇ ಹಂತದ ಟೆಂಡರನ್ನು ಪ್ರಾರಂಭ ಮಾಡಿದ್ವಿ, ಪಂಪ್ ಹೌಸು ಮತ್ತು ಕಾಮನ್ ಕೆನಲ್. ಆಮೇಲೆ ಮುಳವಾಡದ ಸ್ಟೇಜ್ 3 ಯೋಜನೆ ಅದು ಸ್ಕೀಮ್ ಬೀದಲ್ಲೇ ಇದೆ ಅಂದರು. ಅದಕ್ಕೂ ಡಿ ಪಿ ಆರ್ ಮಾಡಿ ಅನುಮೋದನೆಯನ್ನು ಕೊಟ್ಟು ಟೆಂಡರ್ ಮಾಡಿ ಅದಕ್ಕೂ ಒಂದು ದೊಡ್ಡ ಪಂಪ್ ಹೌಸ್ ಸುಮಾರು 27 ಪಂಪ್ಗಳನ್ನು ಹಾಕಿ ಮಾಡಿದ್ವಿ. ನನಗಿನ್ನ ನೆನಪಿದೆ, ಬೆಳಗ್ಗೆ 5 ಗಂಟೆಗೆ ನಸಿಗ್ನಾಗ 5 ಗಂಟೆಗೆ ಬಂದು ಅಡಿಗೆಗಳನ್ನು ಹಾಕಿದ್ದೆ ನಾನು. ಇದು ನಮ್ಮ ಬದ್ಧತೆ. ಈ ಭಾಗದ ಜನ ಸ್ವತಂತ್ರ ಪೂರ್ವದಲ್ಲೂ ಸಫರ್ ಆಗಿದ್ದಾರೆ, ಸ್ವತಂತ್ರ ನಂತರನೂ ಕೂಡ ಜಮೀನನ್ನು ಕಳ್ಕೊಂಡು ಇವತ್ತು ಕಷ್ಟದಲ್ಲಿದ್ದಾರೆ. ಇವ್ರಿಗೆ ನ್ಯಾಯ ಕೊಡಬೇಕನ್ನುವಂಥ ಒಂದು ಭಾವನೆಯಿಂದ ಈ ಕೆಲಸವನ್ನು ನಾನು ಮಾಡಿದೆ. ಅಷ್ಟೇ ಅಲ್ಲ, ಗುತ್ತಿ ಬಸವಣ್ಣ ಏತ್ ನೀರಾವರಿ ಕೊನೆ ಹಂತದ್ದು ಪ್ರಾರಂಭ ಮಾಡಿದ್ವಿ. ಆ ಕಡೆ ಮಲ್ಲಾಬಾದ್ ಏತ್ ನೀರಾವರಿ ಮಾಡಿದ್ವಿ, ಕೊಪ್ಪಳ ಏತ್ ನೀರಾವರಿಯನ್ನು ಮಾಡಿದ್ವಿ. ಇಷ್ಟೆಲ್ಲ ಆದರೂ ಕೂಡ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ಅತಿ ಎತ್ತರದ ಪ್ರದೇಶಗಳು ಈ ಇಂಡಿ ನಾಗ್ಟಾನ್ ಈ ಭಾಗದಲ್ಲಿ ಏನು ದ್ರಾಕ್ಷಿ ಬೆಳಿತೀರಿ ನೀವೆಲ್ಲ, ದ್ರಾಕ್ಷಿ ಬೆಳೆಯುವಂಥ ಪ್ರದೇಶಗಳು ಎಲ್ಲವೂ ಈ ಅಪ್ಪರ್ ಕೃಷ್ಣ ನೀರಾವರಿಯ ಯೋಜನೆ ಎತ್ತರ ಭಾಗದಲ್ಲಿದೆ, ಅದಕ್ಕೆ ಅದನ್ನು ಯೋಜನೆಯಲ್ಲಿ ಹಾಕಿರಲಿಲ್ಲ. ಈ ಭಾಗದ ಒಂದ್ಸತಿ ಬಂದಾಗ ಎಲ್ಲ ರೈತರು ನಮ್ಗೆ ಹೇಳಿದರು, ನಾವು 1,000 ಎಕರೆ ದ್ರಾಕ್ಷಿ ಬೆಳಿತೀವಿ, ವರ್ಷಕ್ಕೆ ಇಷ್ಟು ಉತ್ಪಾದನೆ ಆಗ್ತದೆ, ವರ್ಷಕ್ಕೆ ಇಷ್ಟು ವ್ಯವಹಾರ ಆಗ್ತದೆ, ವರ್ಷಕ್ಕೆ ಇಷ್ಟು ಟ್ಯಾಕ್ಸ್ ಕಟ್ತೀವಿ, ಆದರೆ ನಮ್ಗೆ ನೀರಾವರಿ ಯೋಜನೆ ಇಲ್ಲ ಅಂತ ಹೇಳಿದ್ರು. ಆವಾಗಲೇ ನಾನು ಈ ಭಾಗದ ನೀರಾವರಿ ಯೋಜನೆ, ಅದಕ್ಕಿಂತ ಪೂರ್ವದಲ್ಲಿ ನಾನು ಇಲ್ಲಿ ಬಂದಿದ್ದೆ, ಯಾವ ಊರದು ಉಪವಾಸ ಕೂತಿದ್ರಲ್ಲ ಇಲ್ಲೇ ಹೊರಟಿಗೆ ಕೂತಿದ್ರು, ಎಲ್ಲ ಸಾವುಕಾರರು ಎಲ್ಲರೂ ಕೂಡ ಕೂತಿದ್ರು, ರೈತ ಸಂಘದವರೆಲ್ಲ ಕೂತಿದ್ರು. ಬಸನಗೌಡರು ಅವತ್ತು ನನ್ನ ಜೊತೆಗೆ ಬಂದಿದ್ರು, ನಾವೊಂದು ಪಕ್ಷದಾಗಿದ್ದು ಬೇರೆ ಪಕ್ಷದಿದ್ದರೂ ಕೂಡ ಎಲ್ಲರೂ ಆಗಬೇಕು ಅಂತ ಹೋರಾಟ ಮಾಡ್ತಾಯಿದ್ರು, ಕೆರೆಗಳ ತುಂಬಿಸುವಂಥ ಯೋಜನೆ. ನಾನು ನೀರಾವರಿ ಸಚಿವಾಗಿ ಏನು ಒಂದು 15-20 ದಿವಸ ಆಗಿತ್ತು ಅಷ್ಟ, ನಾನು ಇಲ್ಲಿ ಬಂದೆ, ಎಲ್ಲರ ಹತ್ರ ಸುಮಾರು ಒಂದು 2-3 ತಾಸು ಚರ್ಚೆ ಆದಮೇಲೆ ಅಲ್ಲೇ ನಮ್ಮ ಸೆಕ್ರೆಟರಿನೂ ಕರೆಸಿದ್ದೆ, ಎಲ್ಲರನ್ನೂ ಕರೆಸಿದ್ದೆ, ಇಲ್ಲೇ ಒಂದು ತೀರ್ಮಾನ ಮಾಡಿದ್ನಿ, ಕೆರೆ ತುಂಬಿಸುವ ಯೋಜನೆಯನ್ನು ಮಾಡಲೇಬೇಕು ಅಂತ ತೀರ್ಮಾನವನ್ನು ಮಾಡಿ ಅವತ್ತು ಡಿಕ್ಲೇರ್ ಮಾಡಿದೆ. ಅಣಚಿ ಕೆರೆ ತುಂಬಿಸುವಂಥ ಯೋಜನೆಗೆ ಚಾಲನೆಯನ್ನು ಕೊಟ್ಟು ಮೊಟ್ಟ ಮೊದಲನೇದು. ಆದರೂ ಕೂಡ ಈ ಭಾಗದಲ್ಲಿ ಎಲ್ಲ ಪೂರ್ಣ ಕವರ್ ಆಗಲ್ಲ ಅಂದರು, ಇಂಡಿ ಲಿಫ್ಟ್ ಮಾಡಿದರೂ ಕೂಡ ಇಲ್ಲಿ ಕವರ್ ಆಗಲ್ಲ ಅನ್ನುವಂಥದ್ದು. ಹೀಗಾಗಿ ಇದಕ್ಕೆ ಪರ್ಮನೆಂಟ್ ಆಗಿ ಒಂದು ಏನಾದ್ರು ಸೊಲ್ಯೂಷನ್ ಆಗಬೇಕಾದ್ರೆ ರೇವಣ್ಣ ಸಿದ್ದೇಶ್ವರ ಏತ್ ನೀರಾವರಿ ಆಗಲೇಬೇಕು ಅಂತೇಳಿ ಅವತ್ತಿನಿಂದ ಇವತ್ತುವರೆಗೂ ಹೋರಾಟ ನಡೆದಿತ್ತು.
ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಕಾರ್ಜೋಳವರು ನಿರಂತರವಾದಂತಹ ಪ್ರಯತ್ನ ವಿಧಾನಸಭೆಯಲ್ಲಿ ಎದ್ದು ನಿಂತವ್ರು ಹೇಳಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.